अध्यक्ष आदमे कांग्रेस हेरता इल्ल इदु कांग्रेस गेलुवु जोतेगे राज्यद जनर अभिप्राय हल्ली जन अल्ल पट्टण जन नगर वासिगळु पट्टण वासिगळु अवर अभिप्राय कांग्रेस कडे वाल्ता इदे नानु एल्ल मतदाररु कूड नानु अभिनंदिसुत्तेने ಸಾಮಾನ್ಯವಾಗಿ ಎಂಎಲ್ಎ ಇರೋ ಕಡೆ ಅವರಿಗೆ ಹೆಚ್ಚಿಗೆ ಶಕ್ತಿ ಇರ್ತದೆ ಆಳ್ತ ಪಕ್ಷಕ್ಕೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ಗೆ ಹೆಚ್ಚು ಶಕ್ತಿ ಇರ್ತದೆ ಆಳ್ತ ಪಕ್ಷ ಇದ್ದರೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಶಾಸಕರಿದ್ದರೂ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತದಾರರು ತೀರ್ಮಾನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ರಾಜ್ಯದ जनत भावने ये मतगे साक्षि इन रिसल्ट बरबू इन रिसल्टोस्कर नानू कीनि आमले वे विथ स्टैटिस्टिक्स रियाक्ट सर जनर नाड़ी अरे दिक्सूची अंत अनल अल अनल ना अनल अल गवर्मेंट ಒಂದು ಬಲಿಷ್ಠವಾದಂತ ಸರ್ಕಾರ ಇರಬೇಕಾದ್ರೆ ಜನ ಕೆಲಕಡೆ ಗೆಲ್ಲಬಹುದು ಕೆಲಕಡೆ ಸೋತಿರಬಹುದು ಅದು ಬೇರೆ ವಿಚಾರ ಈಗ ಇಷ್ಟೋ ನಾಯಕರುಗಳು ಇದ್ದಂತ ಕ್ಷೇತ್ರಗಳು ತವಲ ಗಂಸಿ ಶಾಸಕರಂತದ್ದು ಮಂತ್ರಿಗಳ ಕ್ಷೇತ್ರಗಳು ಏನೇನಾಗಿದೆ ಧಾರವಾಡ ಜಿಲ್ಲೆ ಮುಖ್ಯಮಂತ್ರಿಗಳ ಜಿಲ್ಲೆ ಅಲ್ಲೇನಾಗಿದೆ ಎಲ್ಲ ಕಡೆನೂ ನಾನು ಒಂದು ಎರಡು ಕಡೆ ಅಂತ ನಾನು ಹೇಳೋದಿಲ್ಲ ಸೋ ಜನ ಜನರ ತಿರುಬಿಟ್ಟು ನಾವೇನಾದ್ರು ಮಾತಾಡಕ್ಕೆ ಆಗ್ತದ ನಾವೇನಾದ್ರು ಇದಕ್ಕೆ ಸಬು ಬೆಳ್ಕೊಂಡು ಕೂತ್ಕೊಳ್ಳಕ ಆಗಲ್ಲ ಸೋ ನಮ್ಮ ಮೇಲೆ ವಿಶ್ವಾಸ ಇಡ್ತಾ ಇದ್ದಾರೆ ನಾವು ಜನರ ವಿಶ್ವಾಸದಂತೆ ಮುಂದಿನ ದಿನಗಳಲ್ಲಿ ನಾವು ಅವರಿಗೆ ಒಂದು ಉತ್ತಮವಾದಂತ ಆಳ್ತವನ್ನ ಅವರ ನಿರೀಕ್ಷೆಯಂತೆ ನಾವು ಕೊಡಬೇಕಾದ ನಮ್ಮ ಕರ್ತವ್ಯ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆನ ಕೊಡ್ತಾ ಈ ಗೆಲುವು ನನ್ನ ಗೆಲುವು ಅಥವಾ ನಾನು ಅಧ್ಯಕ್ಷನಾದ ಮೇಲೆ ಬಂದಂತ ಗೆಲುವು ಅಂತ ನಾನು ಪರಿಭಾವಿಸಲ್ಲ ಪ್ರತಿಯೊಬ್ಬರ ಗೆಲುವು ಇದು ಮತ್ತು ಹಳ್ಳಿ ಕಡೆಗಳಲ್ಲಿ ಜನ ನಮ್ಮನ್ನ ಗಮನಿಸ್ತಾ ಇದ್ದಾರೆ ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅದನ್ನು ಸ್ವಾಗತಿಸ್ತೀವಿ ಅಂತ ಹೇಳಿದ್ದಾರೆ ನಾನು ಅಧ್ಯಕ್ಷ ಆದ ಮೇಲೆ ಕಾಂಗ್ರೆಸ್ ಏನು ಹೇರ್ತಾ ಇಲ್ಲ ಇದು ಕಾಂಗ್ರೆಸ್ ಗೆಲುವು ಜೊತೆಗೆ ರಾಜ್ಯದ ಜನರ ಅಭಿಪ್ರಾಯ ಹಳ್ಳಿ ಜನ ಅಲ್ಲ ಪಟ್ಟಣ ಜನ ನಗರ ವಾಸಿಗಳು ಪಟ್ಟಣ ವಾಸಿಗಳು ಅವರ ಅಭಿಪ್ರಾಯ ಕಾಂಗ್ರೆಸ್ ಕಡೆ ವಾಲ್ತಾ ಇದೆ ನಾನು ಎಲ್ಲ ಮತದಾರರು ಕೂಡ ನಾನು ಅಭಿನಂದಿಸುತ್ತೇನೆ ಸಾಮಾನ್ಯವಾಗಿ ಎಂಎಲ್ಎ ಇರೋ ಕಡೆ ಅವರಿಗೆ ಹೆಚ್ಚಿಗೆ ಶಕ್ತಿ ಇರ್ತದೆ ಆಳ್ತ ಪಕ್ಷಕ್ಕೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ಗೆ ಹೆಚ್ಚು ಶಕ್ತಿ ಇರ್ತದೆ ಆಳ್ತ ಪಕ್ಷ ಇದ್ದರೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಶಾಸಕರಿದ್ದರೂ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತದಾರರು ತೀರ್ಮಾನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ರಾಜ್ಯದ ಜನತೆಯ ಭಾವನೆ ಯಾವ ರೀತಿ ಇದೆ ಅನ್ನೋದಕ್ಕೆ ಈ ಮತಗಳೇ ಸಾಕ್ಷಿ ಇನ್ನ ರಿಸಲ್ಟ್ ಬರಬೇಕು ಇನ್ನ ರಿಸಲ್ಟ್ ಗೋಸ್ಕರ ನಾನು ಕಾಯ್ತಾ ಇದೀನಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಬಲಿಷ್ಠವಾದ ಸರ್ಕಾರ ಇದ್ದರೂ ಕೂಡ ಎಂಎಲ್ಎಗಳು ಇದ್ದರೂ ಕೂಡ ಜನ ನಮ್ಮನ್ನ ಬೆಂಬಲಿಸುತ್ತಾ ಇದ್ದಾರೆ ನಮ್ಮನ್ನ ಪರಿಗಣಿಸುತ್ತಾ ಇದ್ದಾರೆ ಅಂತಂದ್ರೆ ಅದು ಬಿಜೆಪಿ ಅವಿರುದ್ಧವಾದಂತ ಅಲೆ ಅನ್ನುವಂತ ಮಾತುಗಳನ್ನು ಆಡಿದ್ದಾರೆ ಜೊತೆಗೆ ನಾನು ಕೆಪಿಸಿಸಿ ಅಧ್ಯಕ್ಷ ಆದ ನಂತರದಲ್ಲಿ ಕಾಂಗ್ರೆಸ್ ಏರ್ತಾ ಇದೆ ಅಂತ ಅಲ್ಲ ಇದು ಕಾಂಗ್ರೆಸ್ನ ಗೆಲುವು ಜೊತೆಗೆ ನಗರ ಮತ್ತು ಪಟ್ಟಣಗಳಲ್ಲಿ ಜನ ನಮ್ಮನ್ನ ಗುರುತಿಸ್ತಾ ಇದ್ದಾರೆ ನಮ್ಮ ಪರವಾಗಿ ಇದ್ದಾರೆ ನಮ್ಮ ಕಡೆ ಓಲವಿದೆ ಅನ್ನೋದನ್ನ ಈ ಮೂಲಕವಾಗಿ ಸಾಬೀತುಪಡಿಸಿದ್ದಾರೆ ಇದನ್ನ ಮುಂದಿನ ದಿನಗಳಲ್ಲಿ ಹೆಚ್ಚು ಮಾಡಿಕೊಳ್ಳುವಂತಹ ಜವಾಬ್ದಾರಿಯೂ ಕೂಡ ಇದೆ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ತಮ್ಮ ಗೆಲುವಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನ ಹಲವು ಕಡೆಗಳಲ್ಲಿ ಆದಂತಹ ಗೆಲುವಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಿಯಾಕ್ಟ್ ಮಾಡಿದ್ದಾರೆ
ಬೆಳಗಾವಿಯಲ್ಲೂ ಜಾರಕಿಹೊಳಿ ಸಹೋದರರಿಂದ ಬಿಜೆಪಿಗೆ ಮತ್ತೆ ಶಾಕ್. ಕಲ್ಲೊಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ ಪಕ್ಷೇತರರ ಮೇಲುಗೈ. ಈ ಪಕ್ಷೇತರರು ಯಾರು ಅಂದ್ರೆ ಅವರೆಲ್ಲರೂ ಕೂಡ ಬಾಲಚಂದ್ರ ಜಾರಕಿಹೊಳಿ ಬೆಂಬಲಿತ ಅಭ್ಯರ್ಥಿಗಳು. ಬಾಲಚಂದ್ರ ಜಾರಕಿಹೊಳಿ ಪ್ರತಿನಿಧಿಸುವ ಅರಭಾವಿ ಕ್ಷೇತ್ರದ ಕಲ್ಲೊಳ್ಳಿ ಒಟ್ಟು 16 ವಾರ್ಡ್ಗಳ ಪೈಕಿ ಪಕ್ಷೇತರರಿಗೆ 11ರಲ್ಲಿ ಗೆಲುವಾಗಿದೆ. ಬಿಜೆಪಿ 5ರಲ್ಲಿ ಗೆಲುವನ್ನು ದಾಖಲು ಮಾಡಿಕೊಂಡಿದೆ. ಈ ಮೂಲಕ ಬಿಜೆಪಿ ಅಲ್ಲಿ ಸೋಲು, ಆದರೆ ಪಕ್ಷೇತರರ ಗೆಲುವು. ಇದು ಜಾರಕಿಹೊಳಿ ಸಹೋದರರು ಮತ್ತೊಮ್ಮೆ ಬಿಜೆಪಿಗೆ ತಾವೇನು ಅನ್ನೋದನ್ನ ಸಾಬೀತುಪಡಿಸಿಕೊಳ್ತಾ ಇರೋ ಪರ್ಯಾಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ಬಾಲಚಂದ್ರ ಜಾರಕಿಹೊಳಿ ಬೆಂಬಲಿತ ಅಭ್ಯರ್ಥಿಗಳು ಇಲ್ಲಿ ಕಣದಲ್ಲಿ ಇಳಿಯೋ ಮೂಲಕವಾಗಿ ಗೆಲುವನ್ನ ದಾಖಲು ಮಾಡಿಕೊಂಡಿದ್ದಾರೆ. ಅತ್ಯಧಿಕ ಸಂಖ್ಯೆಯಲ್ಲಿ, ಅದು ಒಟ್ಟು 16 ವಾರ್ಡ್ಗಳ ಪೈಕಿ 11 ವಾರ್ಡ್ಗಳಲ್ಲೇ ಬಾಲಚಂದ್ರ ಜಾರಕಿಹೊಳಿ ಬೆಂಬಲಿತರು ಗೆದ್ರೆ ಬಿಜೆಪಿ 5ರಲ್ಲಿ ಗೆಲುವನ್ನ ದಾಖಲು ಮಾಡಿಕೊಂಡಿದೆ. ಪರಿಷತ್ ಚುನಾವಣೆಯಲ್ಲೂ ಕೂಡ ಇದೇ ರೀತಿಯಲ್ಲಿ ಮಾಡಲಾಗಿತ್ತು. ಈಗ ಮತ್ತೊಮ್ಮೆ ಅಂಥದ್ದೇ ಪ್ರಯತ್ನವನ್ನು ನಡೆಸಿದ್ದಾರೆ, ಪಕ್ಷೇತರ ಅಭ್ಯರ್ಥಿಯನ್ನು ಕಣಕ್ಕೆ ಇಳಿಸುವ ಮೂಲಕವಾಗಿ. ಆ ಮೂಲಕ ತಮ್ಮ ಗೆಲುವು ಏನು, ತಾವೇನು ಅನ್ನೋದನ್ನು ಬಿಜೆಪಿಗೆ ಸಾರುವಂತಹ ಪ್ರಯತ್ನವೂ ಕೂಡ ಇದು ಅಂತ ಹೇಳಬಹುದು.